ನಮಸ್ಕಾರ ವೀಕ್ಷಕರೇ, ಟ್ರೇಡ್ ಎಕ್ಸ್ಪ್ಲೇನೇಷನ್ ಚಾನೆಲ್ಗೆ ಸ್ವಾಗತ. ನಾನು ಸಂತೋಷ್. ವೀಕ್ಷಕರೇ, ಮೊದಲೇದಾಗಿ ಇವತ್ತಿನ ಡೇಟ್ 19/10/2023. ಸೊ ನಾಳೆ ದಿವಸ ಅಂದರೆ 20/10/2023ಕ್ಕೆ ಯಾರೆಲ್ಲ ಬ್ಯಾಂಕ್ ನಿಫ್ಟಿಯಲ್ಲಿ ವರ್ಕ್ ಮಾಡಬೇಕು ಅಂತ ಇದ್ದೀರಾ, ಬ್ಯಾಂಕ್ ನಿಫ್ಟಿಯಲ್ಲಿ ವರ್ಕ್ ಮಾಡಬೇಕು ಅಂತ ಇದ್ದೀರಾ, ಬ್ಯಾಂಕ್ ನಿಫ್ಟಿಯಲ್ಲಿ ಇರುವಂಥ ಮೇಜರ್ ಲೆವೆಲ್ಸ್ಗಳ ಬಗ್ಗೆ ನಾವೇ ಡಿಸ್ಕಷನ್ ಮಾಡೋಣ. ಸೊ ಮೊದಲೇದಾಗಿ ಇವತ್ತಿನ ಬ್ಯಾಂಕ್ ನಿಫ್ಟಿ ಕ್ಲೋಸ್ ಕೊಟ್ಟಿರೋದು ಇಲ್ಲಿ ಕೊಟ್ಟಿದೆ, 43,752 ಬ್ಯಾಂಕ್ ನಿಫ್ಟಿ ಕ್ಲೋಸ್ ಕೊಟ್ಟಿದೆ. ಕರೆಕ್ಟ್. ಸೊ ಈ ಕ್ಲೋಸಿಂಗ್ ಬೇಸಿಸ್ ಮೇಲೆ ನಾವೇನು ಮಾಡೋಣ, ಅಪ್ಸೈಡ್ ನಲ್ಲಿರೋ ರೆಸಿಸ್ಟೆನ್ಸ್ ಲೆವೆಲ್ ಮತ್ತು ಡೌನ್ ಸೈಡ್ ನಲ್ಲಿರುವಂತಹ ಸಪೋರ್ಟ್ ಲೆವೆಲ್ನ ಗುರುತಿಸ್ಕೋಣ. ಅದಕ್ಕೂ ಮುಂಚೆ ಇವತ್ತು ನಾನು ನಿಮಗೆ ಟೆಲಿಗ್ರಾಮ್ ಅಲ್ಲಿ ಯಾವ ಲೆವೆಲ್ ಅಪ್ಡೇಟ್ ಮಾಡಿದ್ದೆ ಅಂತ ಜ್ಞಾಪನ ಇದೆಯಾ? ಸೊ ನಾನು ಟೆಲಿಗ್ರಾಮ್ ಅಲ್ಲಿ ಅಪ್ಡೇಟ್ ಮಾಡಿದ್ದು ಇವತ್ತು 43,950 ಮತ್ತೆ 43,920 ನೋಡಿ, ಈ ತರ ಇತ್ತು ಲೆವೆಲ್ಸ್. ಕರೆಕ್ಟಾ? ಸೊ ಮ್ಯಾಕ್ಸಿಮಮ್ ನಮಗೆ ಇವತ್ತು ಒಂದು ಡೌನ್ ಮತ್ತೆ ಅಪ್ ಮತ್ತೆ ಡೌನ್ ಈ ತರ. ನಮ್ಗೇನು ಈ ಲೆವೆಲ್ ಕೊಡ್ತೀನಲ್ಲ, ಈ ಲೆವೆಲ್ ಕೊಡ್ತಿರ್ತೀನಲ್ಲ, ಈ ಲೆವೆಲ್ ಅಲ್ಲಿ ಮಿನಿಮಮ್ ಒಂದು 150-200 ಪಾಯಿಂಟ್ ಮೂವ್ಮೆಂಟ್ ಆಗ್ತವೆ ಸರ್ ಮಾರ್ಕೆಟ್. ಮಿನಿಮಮ್ 150-200 ಪಾಯಿಂಟ್ ಆಗ್ತವೆ. ಬಟ್ ನೋಡ್ಬೇಕು ಈ ಲೆವೆಲ್ಸ್ಗಳನ್ನ ನೀವು ನೋಡಿ. ಇವತ್ತು ಎಷ್ಟು ಇಲ್ಲಿ ಅಪ್ಡೇಟ್ ಮಾಡಿದ್ನ ಅಪ್ಪು, ಇಲ್ಲಿವರೆಗೂ ಇಲ್ಲ, ಇಲ್ಲಿವರೆಗೂ ಸಿಕ್ಕಿತ್ತು ಲೆವೆಲ್ಸ್ಗಳು. ಬಟ್ ನೋಡಿ, ಇಲ್ಲೂ ಸಹಿತ ಲೆವೆಲ್ಸ್ಗಳು ಸಿಕ್ಕಿದ್ವು. ಬಟ್ ಏನಾಯ್ತು ಅಂದ್ರೆ, ನಾನು ಅದನ್ನು ಟೆಲಿಗ್ರಾಮ್ ಅಲ್ಲಿ ಅಪ್ಡೇಟ್ ಮಾಡಲಿಲ್ಲ, ಹಾಗಾಗಿ ನಿಮಗೆ ಇಲ್ಲಿ ಸಿಕ್ಕಿರುವಂತ ಲೆವೆಲ್ಸ್ಗಳು ಹೇಳಿಲ್ಲ. ಆಯ್ತಾ? ನಮಗೆ ಸಿಕ್ಕಿ ನಾನು ಟೆಲಿಗ್ರಾಮ್ ಅಲ್ಲಿ ಅಪ್ಡೇಟ್ ಮಾಡಿದ ಈ ಲೆವೆಲ್ಗಳು ಮಾತ್ರ, ಹಾಗಾಗಿ ಅದನ್ನಷ್ಟೇ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಆಯ್ತಾ? ಬಟ್ ಅದೇ ಹೇಳಿದ್ನಲ್ಲ, ಇದು ಸ್ವಲ್ಪ ಇಷ್ಟೇ ಸರ್. ಈ ಲೆವೆಲ್ಸ್ ಹೆಂಗೆ ಐಡೆಂಟಿಫೈ ಮಾಡಿದೆ, ಇಲ್ಲಿಷ್ಟೇ. ಇಲ್ಲಿ ನೋಡಿ, ಇಲ್ಲಿಷ್ಟು ಲೆವೆಲ್ ಅಲ್ಲಿ ನಿನ್ನೆ ಪೂರ್ತಿ ಆಟ ಆಡಿದಾರಲ್ಲ. ಸೊ ಹಾಗಾಗಿ ನಾನು ಏನು ಮಾಡಿದೆ, ಈ ಲೆವೆಲ್ ಅಲ್ಲಿ ಇವತ್ತು ಆಟ ಆಡ್ತಾನೆ ಅಂತ ಅನಿಸ್ತು. ಸೊ ಹಾಗಾಗಿ ಇದು ಮಾಡೋದು. ಬಟ್ ಏನು ಗೊತ್ತಾ, ಇದಾಗಬಾರ್ದು ಸಹಿತ, ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಆಗಬಾರ್ದು. ಇಷ್ಟು ಟ್ರೇಡ್ ನಮಗೆ ಮಿಸ್ ಆಗ್ಬಿಡುತ್ತೆ. ಈಗ ಎಲ್ಲರಿಗೂ ಗೊತ್ತಾಗ್ತಾ ಇದೆ, ಏನು ಗೊತ್ತಾ, ಓಕೆ ಒಂದು ರೆಡ್ ಕ್ಯಾಂಡ್ಲು ಮಾಡ್ದ, ಇಲ್ಲಿಂದ ಮಾರ್ಕೆಟ್ ಕೆಳಗೆ ಹೋಗಲಿಲ್ಲ, ಇಲ್ಲಿಂದ ಹೋಯಿತು, ಈ ಗ್ಯಾಪ್ ಫಿಲ್ ಮಾಡೋಕ್ಕೆ ಬಂದ ಅಂತ ನಿಮ್ಗೆ ಅನಿಸುತ್ತೆ. ಬಟ್ ಲೈವ್ ಮಾರ್ಕೆಟಲ್ಲಿ ದಿನ ಪ್ರತಿ ಸಲನು ಗ್ಯಾಪ್ ಫಿಲ್ ಮಾಡ್ತಾನೆ ಅಂತ ಅನ್ಕೋಬೇಡಿ. ಆಯಿತಾ? ಗ್ಯಾಪ್ ಫಿಲ್ ಯಾವಾಗೂ ಒಂದ್ಸಲ ಮಾಡ್ತಾರೆ, ಒಂದ್ಸಲ ಮಾಡೋದಿಲ್ಲ. ಅರ್ಥಾಯ್ತಾ? ಸೊ ನೋಡ್ಕೊಂಡು ಮಾಡಬೇಕು, ಇವೆಲ್ಲ ಟ್ರ್ಯಾಪ್ ಇವು. ಒಂದ್ಸಲ ಇವತ್ತು ಮಾಡಿದನಾ ನೋಡಿ, ಇಲ್ಲಿ ಈ ಗ್ಯಾಪ್ ಇತ್ತು, ಗ್ಯಾಪ್ ಫಿಲ್ಅಪ್ ಮಾಡ್ದ, ಸೂಪರ್ ಅಲ್ವಾ. ನಾಳೆ ಏನು ಮಾಡ್ತಾನೆ, ಮತ್ತೆ ಸೇಮ್ ಒಂದು ಗ್ಯಾಪ್ ಅಪ್ ಮಾಡ್ತಾನೆ ಅಂತ ಅನ್ಕೊಳ್ಳಿ. ಸೊ ಗ್ಯಾಪ್ ಅಪ್ ಮಾಡ್ತಾನೆ, ಓ ಗ್ಯಾಪ್ ಇದನ್ನ ಫಿಲ್ ಮಾಡಕ್ಕೆ ಬರ್ತಾನೆ ಅಂತ ಏನು ಮಾಡ್ತೀವಿ, ನಾವು ಎಂಟ್ರಿ ಮಾಡ್ಕೊತೀವಿ, ಅವತ್ತು ಟ್ರ್ಯಾಪ್ ಆಗ್ಬಿಡ್ತೀವಿ. ಕ್ಲಿಯರ್ ಆಯ್ತಾ? ಸೊ ಹಾಗಾಗಿ ಟ್ರ್ಯಾಪ್ ಆಗೋದನ್ನ ಬಚಾವ್ ಆಗಬೇಕು ಅಂದ್ರೆ ನೀವು ಅಬ್ಸರ್ವೇಷನ್ ಮಾಡಬೇಕು. ಆಯ್ತಾ? ಕೆಲವೊಂದು ಅಬ್ಸರ್ವೇಷನ್ ನೀವು ಮಾಡ್ತಾ ಇರಬೇಕು, ಅವಾಗ ನಿಮ್ಗೆ ಒಂದು ಐಡಿಯಾ ಬರುತ್ತೆ. ಫೈನ್. ಸೊ ಲೆವೆಲ್ಸ್ಗಳನ್ನ ಬಗ್ಗೆ ನೋಡ್ಕೊಳ್ಳೋಣ. ಮೊದಲೇದಾಗಿ ಮೊದಲ ರೆಸಿಸ್ಟೆನ್ಸ್ ಲೆವೆಲ್ ಬರುತ್ತೆ 44,367 ಈ ಲೆವೆಲ್. ಎರಡನೇದು ಬರುತ್ತೆ 44,543, 44,675. ಇವು ಮೂರು ಏನಾಗ್ತವೆ, ಆಸ್ ಎ ರೆಸಿಸ್ಟೆನ್ಸ್ ವರ್ಕ್ ಮಾಡ್ತವೆ. ಸೊ ಈ ರೆಸಿಸ್ಟೆನ್ಸ್ ಅಲ್ಲಿ ಬಂದಾಗ ಏನ್ ಮಾಡ್ಬೇಕು, ಪ್ಲಾನ್ ಇನ್ ಟ್ರೇಡ್ ಪ್ಲಾನ್. ಈಗ ಪ್ರತಿಯೊಂದು ಸಲ ಗೊತ್ತಾಗುತ್ತೆ ವಿತ್ ನ ಸ್ಟ್ರೈಕ್ ಪ್ರೈಸಸ್ ಅಂತ ಹೇಳ್ತಾ ಇದ್ದೀನಿ ಇವತ್ತಿಂದ. ಆಯ್ತಾ? ಸೊ ಏನು 44,300 ಪಿನ ಇಲ್ಲಿ ಬೈ ಮಾಡ್ಕೋಬೇಕು, ಆಪ್ಷನ್ ಬೈಯರ್. ಅದೇ ರೀತಿ ಆಪ್ಷನ್ ಸೆಲ್ಲರ್ ಏನ್ ಮಾಡ್ಬೇಕು, 44,300 ಪಿನ ಸೆಲ್ ಮಾಡಬೇಕು. ಇದು ಆಪ್ಷನ್ ಸೆಲ್ಲರ್, ಓಕೆ, ಇದು ಆಪ್ಷನ್ ಬೈಯರ್. ಇವೆಲ್ಲ ಏನು, ಇವೆಲ್ಲ ನಾವು ಡೈರೆಕ್ಷನಲ್ ಹೇಳ್ಕೊಡ್ತಾ ಇದ್ದೀವಿ ನಿಮ್ಗೆ, ಡೈರೆಕ್ಷನಲ್ ಆಪ್ಷನ್ ಸ್ಟ್ರಾಟಜೀಸ್, ಓಕೆ. ಈ ಡೈರೆಕ್ಷನಲ್ ಅಲ್ಲಿ ನೀವೇನ್ ಮಾಡ್ಬೇಕು, ಇದರಲ್ಲಿ ಡೈರೆಕ್ಷನಲ್ ಹೇಳ್ಕೊಟ್ಟೆ, ಇದು ಡೈರೆಕ್ಷನಲ್, ಓಕೆ. ಈ ಡೈರೆಕ್ಷನ್ ಅಲ್ಲಿ ಹೆಡ್ಜಿಂಗ್ ಮಾಡ್ಕೊಳೋದು. ಇಲ್ಲಿ ಮೂರು ಹೇಳ್ಕೊಡ್ತೀನಿ ನೋಡಿ, ಎಲ್ಲ ಕ್ಲಾಸ್ ಅಲ್ಲಿ ಹೇಳ್ಕೊಡ್ಬೇಕು, ಇಲ್ಲಿ ಹೇಳ್ಕೊಡ್ತೀನಿ. ಇರ್ಲಿ, ಹೆಡ್ಜಿಂಗ್ ಹೇಳ್ಕೊಡೋದು. ಇದಕ್ಕೆ ಹೆಂಗೆ, ಇದಕ್ಕೆ ಹೆಡ್ಜಿಂಗ್ ಮಾಡ್ಕೋಬೇಕು, ಸೇಮ್ 44,300 ಪುಟ್ ಆಪ್ಷನ್ ಬೈ 44,200 ಪುಟ್ ಆಪ್ಷನ್ ಸೇಲ್. ಇದು ಆಪ್ಷನ್, ಸಾರಿ ಇದು ಆಪ್ಷನ್ ಬೈಯಿಂಗ್ ಅಲ್ವಾ, ಇದು ಆಪ್ಷನ್ ಬೈಯಿಂಗ್, ಇದು ಆಪ್ಷನ್ ಸೆಲ್ಲಿಂಗ್. ಸಾರಿ, ಇದು ಆಪ್ಷನ್ ಬೈಯಿಂಗ್, ಇದು ಹೆಡ್ಜಿಂಗ್ ಮಾಡ್ಕೊಂಡ್ರಿ. ಇದಕ್ಕೆ ನೀವು ಹೆಂಗ್ ಇದನ್ನ ಹೆಂಗ್ ಹೆಡ್ಜಿಂಗ್ ಮಾಡ್ಕೋಬೇಕು, ಈಗ 44,300 ಕಾಲ್ ಆಪ್ಷನ್ ನೀವು ಸೆಲ್ ಮಾಡ್ತೀರಿ, ಅದೇ ರೀತಿ 44,400 ಕಾಲ್ ಆಪ್ಷನ್ ಏನ್ ಮಾಡ್ತೀರಿ, ಬೈ ಮಾಡ್ಕೊಳ್ಳಿ. ಇಷ್ಟ, ಇದೇ ಹೆಡ್ಜಿಂಗ್. ಇದೇನಾಯ್ತು, ಇದು ಡೈರೆಕ್ಷನಲ್ ಓನ್ಲಿ, ಇದು ಡೈರೆಕ್ಷನ್ ಸ್ಟ್ರಾಟಜಿ, ಇದು ಡೈರೆಕ್ಷನಲ್ ವಿತ್ ಹೆಡ್ಜಿಂಗ್ ಸ್ಟ್ರಾಟಜಿ. ವಿತ್ ನಾನ್ ಡೈರೆಕ್ಷನಲ್ ಮಾಡಬೇಕು ಅಂದ್ರೆ ಈ ಲೆವೆಲ್ ಬಂದಾಗ 44,300 ಕಾಲ್ ಆಪ್ಷನ್ ಮತ್ತೆ ಪುಟ್ ಆಪ್ಷನ್ ಎರಡನ್ನು ಸೆಲ್ ಮಾಡಿ. ಇದೇನಾಗುತ್ತೆ, ಇದು ನಾನ್ ಡೈರೆಕ್ಷನಲ್ ಅಂದ್ರೆ ಇವೆಲ್ಲ ಇದು ಎಂತ ಸ್ಟ್ರಾಟಜಿಗಳಿವೆ ಅಂತ, ನ್ಯೂಟ್ರಲ್ ಸ್ಟ್ರಾಟಜಿ ಆಗುತ್ತೆ. ಅಥವಾ ಇದೇನೋ, ಇದು ಶಾರ್ಟ್ ಸ್ಟ್ರಾಡಲ್, ಸೆಲ್ ಮಾಡಿದ ಶಾರ್ಟ್ ಸ್ಟ್ರಾಡಲ್
ಆಯ್ತಾ, ಅಥವಾ ಅಕಸ್ಮಾತ್ 44,300 ಕಾಲ್ ಆಪ್ಷನ್ ಅಥವಾ ಪುಟ್ ಆಪ್ಷನ್ ಇವೆರಡನ್ನೂ ಬೈ ಮಾಡಿದ್ರೆ ಲಾಂಗ್ ಸ್ಟಾರ್ಟ್ ಅಲ್ಲ ಇಷ್ಟೇ. ಅರ್ಥ ಆಯ್ತಾ, ಕ್ಲಿಯರ್ ಆಯ್ತಲ್ಲ. ಸೊ ಇಷ್ಟೇ ಸರ್, ಇದರಲ್ಲಿ ಇನ್ನೇನಿದೆ ಸರ್? ಹಾಂ, ಓಕೆನಾ. ಸೊ ಈ ಲೆವೆಲ್ ಬಂದಾಗ ಈ ಥರ ಟ್ರೈನ್ ಮಾಡಿ, ಇವು ರೆಸ್ಟೆನ್ಸ್ ಆಯ್ತು. ಇನ್ನು ಸಪೋರ್ಟ್ ಎಲ್ಲಿದೆ? ಸಪೋರ್ಟ್ ಬಂದ್ಬಿಟ್ಟು ಇಲ್ಲಿದೆ. ಒಂದನೇದಾಗಿ 43,612, 43,555, 43,355. ಇವು ಮೂರು ಏನಾಗ್ತವೆ, ಅದೇ ಸಪೋರ್ಟಾಗಿ ವರ್ಕ್ ಮಾಡ್ತವೆ. ಸೊ ಸಪೋರ್ಟ್ ಅಂದ್ರೆ ಏನು, ಮಾರ್ಕೆಟ್ ಈ ಲೆವೆಲ್ ಬಂದು ಇಲ್ಲಿಂದ ಹಿಂಗೆ ಮೇಲೋಗೋ ಚಾನ್ಸಸ್ ಇರುತ್ತೆ. ಕ್ಲಿಯರ್ ಆಯ್ತಾ? ಸೊ ಈ ರೀತಿ ನೀವು ಲೆವೆಲ್ ಮಾಡ್ಕೋಬೇಕು. ಸೊ ಇಲ್ಲಿ ಏನು ಮಾಡ್ಬೇಕು, ಈಗ ನೀವು ಆಪ್ಷನ್ ಬೈಯರ್ ಏನು ಮಾಡ್ಬೇಕು ಹೇಳಿ? ಆಪ್ಷನ್ ಬೈಯರ್ ಏನು ಮಾಡಬೇಕು, 43,600 ಸಿನ ಬೈ ಮಾಡ್ಕೋಬೇಕು. ಅದೇ ರೀತಿ ಆಪ್ಷನ್ ಸೆಲ್ಲರ್ ಏನು ಮಾಡಬೇಕು, 43,600 ಪಿನ ಸೇಲ್ ಮಾಡಬೇಕು. ಈ ಎರಡನ್ನು ಒಟ್ಟಿಗೆ ಸೇಲ್, ಇವೆರಡನ್ನು ಇದು ಮಾಡಿದ್ರೆ ಏನಾಗುತ್ತೆ ನಮಗೆ, ಇದು ನಿಮಗೆ ನೇಕೆಡ್ ಅಂದರೆ ಡೈರೆಕ್ಷನಲ್ ಸ್ಟ್ರಾಟಜಿ ಆಗುತ್ತೆ. ಇದಕ್ಕೆ ಹೆಡ್ಜ್ ಮಾಡ್ಕೋಬೇಕು. ಈಗ ಇದಕ್ಕೆ ಹೆಡ್ಜ್ ಹೆಂಗೆ ಮಾಡ್ತಾರೆ, 43,700 ಸಿನ ಸೆಲ್ ಮಾಡಿ ಈ ಕಡೆ 43,500 ಪುಟ್ ಆಪ್ಷನ್ನ ಬೈ ಮಾಡ್ಕೊಳ್ಳಿ. ಇದು ನಿಮಗೆ ಹೆಡ್ಜಿಂಗ್ ಮಾಡಿಕೊಟ್ಟೆ, ಕರೆಕ್ಟಾ? ಇವೆರಡು ಡೈರೆಕ್ಷನಲ್ ಆಯಿತು. ಸೊ ನಮಗೆ ಡೈರೆಕ್ಷನ್ ನೋಡೋಕೆ ಗೊತ್ತಿಲ್ಲಪ್ಪ, ನಾವೇನು ಮಾಡಬೇಕು, ನಾನ್ ಡೈರೆಕ್ಷನ್ ನೋಡಬೇಕು ಅಥವಾ ನ್ಯೂಟ್ರಲ್ ಸ್ಟ್ರಾಟಜಿ ಮಾಡಬೇಕು ಅಂದರೆ ಇಲ್ಲಿ ಮಾಡ್ಕೊಳ್ಳಿ. 43,600 ಸಿ ಮತ್ತು ಪಿನ್ ಎರಡನ್ನೂ ಸೆಲ್ ಮಾಡಿ ಇದು ನಿಮಗೆ ಶಾರ್ಟ್ ಸ್ಟ್ರಾಡಲ್ ಆಗುತ್ತೆ. ಅಥವಾ 43,600 ಸಿ, 43,600 ಪಿ ಎರಡನ್ನೂ ಬೈ ಮಾಡ್ಕೊಳ್ಳಿ, ಇದು ನಿಮಗೆ ಲಾಂಗ್ ಸ್ಟ್ರಾಡಲ್ ಆಗುತ್ತೆ. ಅರ್ಥ ಆಯ್ತಾ? ಸೊ ಈ ರೀತಿಯಾಗಿ ನೀವು ಏನು ಮಾಡಬೇಕು, ಟ್ರೇಡ್ನ ಇನಿಷಿಯೇಟ್ ಮಾಡ್ಕೋಬೇಕಾಗತ್ತೆ. ಸೊ ಹಾಗಾಗಿ ಒಂದೇ ಸರ್, ಒಂದು ಬೈ ಮಾಡ್ತೀರಿ ಇಲ್ಲ ಒಂದು ಸೆಲ್ ಮಾಡ್ತೀರಿ. ಕ್ಲಿಯರ್ ಆಯ್ತಾ? ಬೈ ಅಥವಾ ಸೆಲ್ ಎರಡರ ಒಂದು ಮಾಡ್ತೀರಿ. ಅದಕ್ಕೆ ಏನು ಮಾಡಬೇಕು, ಕೆಲವೊಂದು ಡೈರೆಕ್ಷನ್ ನೋಡ್ಕೊಂಡು ಮಾಡ್ತೀರಿ. ನಿಮ್ಗೆ ಡೈರೆಕ್ಷನ್ ನೋಡೋಕೆ ಗೊತ್ತಿಲ್ಲ ಅಂದರೆ ಈ ಥರ ಎಲ್ಲ ಸರ್ಕಸ್ಗಳು ಮಾಡ್ಕೋಬೇಕು. ಆಯಿತಾ? ಸೊ ಇದು ಓವರಾಲ್ ನಮಗೆ ನಾಳೆ ಲೆವೆಲ್ಸ್ಗಳಾಯಿತು. ಸೊ ಹಾಗಾಗಿ ನಾಳೆ ವೇಟ್ ಮಾಡಿ, ಮಾರ್ಕೆಟ್ ಆ ಲೆವೆಲ್ ಬಂದಾಗ ಹೇಗೆ ಬಿಹೇವ್ ಮಾಡ್ತಾ ನೋಡ್ಕೊಂಡು ಟ್ರೇಡ್ ಮಾಡೋಣ. ಸೊ ಈಗ ಓವರಾಲ್ ಮಾರ್ಕೆಟ್ನ ಒಂದು ಡೈರೆಕ್ಷನ್ ಆಫ್ ನೋಡೋಣ, ಏನು ಮಾಡ್ತಾ ಇದೆ ಮಾರ್ಕೆಟ್. ಇಲ್ಲಿ ಫಿಬೊನಾಸಿ ಹಾಕೊಂಡಾಗ ಏನಾರು ಸಿಗ್ತಾ ಇದೆ ನೋಡಿ. ಫಿಬೊನಾಸಿ ನೀವು ಹಾಕೊಂಡ್ರೆ ಅಂದರೆ, ಸದ್ಯಕ್ಕೆ ಫಿಬೊನಾಸಿ ಇಲ್ಲಿಂದ ಇಲ್ಲಿ ಡ್ರಾ ಮಾಡ್ಕೊಂಡ್ರೆ, ಸೊ ನಮಗೆ 61 ಲೆವೆಲ್ ಇಲ್ಲಿದೆ ಸರ್. ಈ ಏನಿದು, ಇಲ್ಲಿಂದ ಆಲ್ ಟೈಮ್ ಹೈ ಮಾಡಿ ಮಾರ್ಕೆಟ್ ಇಲ್ಲಿ ಬಂದು ಇದೇ ಕಂಟಿನ್ಯೂ ಆಗಬೇಕು ಅಂದ್ರೆ ಇಲ್ಲಿವರೆಗೂ ಬಂದು ಹಿಂಗೆ ರಿವರ್ಸ್ ಹೋಗಬೇಕು. ಅರ್ಥ ಆಯ್ತಾ? ಸೊ ಹಾಗಾಗಿ ಈ ಲೆವೆಲ್ ನಮ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಮಾರ್ಕೆಟ್ ಈ ಲೆವೆಲ್ ಬಂದವರೆಗೂ ನಾವು ವೇಟ್ ಮಾಡಬೇಕು. ಅದೇ ರೀತಿ ಡೌನ್ ಟ್ರೆಂಡ್ ಅಥವಾ ರಿವರ್ಸಲ್ ಟ್ರೆಂಡ್ ಬೇಕು ಅಂದರೆ, ನಮಗೆ ಇಲ್ಲಿ ಯಾವುದು ಇನ್ನೂ ಪ್ರಾಪರ್ ಎಂಟ್ರಿ ಸಿಕ್ಕಿಲ್ಲ ಅಂದರೆ, ಇಲ್ಲಿ ಫಿಬೊನಾಸಿ ನಾನು ಹಾಕೋಣಕ್ಕೆ ಇಲ್ಲಿ ಎಲ್ಲೂ ಸಿಗ್ತಾ ಇಲ್ಲ ಸರ್. ಸೊ ಇದಕ್ಕೂ ನಾವು ಫಿಬೊನಾಸಿನೇ ಹಾಕೋಬೋದು. ಹೆಂಗೆ ಹಾಕೋಬೋದು ಅಂದರೆ, ಸ್ವಲ್ಪ ಟೈಮ್ ಫ್ರೇಮ್ ಜಾಸ್ತಿ ಮಾಡ್ಕೊಳ್ಳಿ, ಸ್ವಲ್ಪ ಟೈಮ್ ಫ್ರೇಮ್ ಜಾಸ್ತಿ ಮಾಡ್ಕೊಳ್ಳಿ. ಓವರಾಲ್ ಟ್ರೆಂಡ್ ನೋಡ್ಕೋಬೇಕಾಗತ್ತವ ಅಷ್ಟೇ. ಓವರಾಲ್ ಟ್ರೆಂಡ್ ನೋಡ್ಕೊಂಡು ಹೆಂಗೆ ನೋಡ್ಕೋಬೇಕಾಗತ್ತೆ ನಮಗೆ, ಇಲ್ಲಿ ಇಲ್ಲಿಂದ ಇಲ್ಲಿಗೆ ಹಾಕೋಬೇಕು ನೀವು ಫಿಬೊನಾಸಿ, ಅಥವಾ ಇಲ್ಲಿಂದ ಹಿಡ್ಕೊಂಡು ಇಲ್ಲಿಗೆ ಹಾಕೋಬೋದು, ರಿಟ್ರೇಸ್ಮೆಂಟ್ ಮಾಡ್ಕೋಬೋದು. ಸೊ ಇವೆಲ್ಲ ಅದೇ ಪೊಸಿಷನಲ್ ಆಗುತ್ತೆ. ಆಯಿತಾ? ಸೊ ಇದು ಅಪ್ ಟ್ರೆಂಡೇ ಕಂಟಿನ್ಯೂ ಆಗಬೇಕು ಅಂದರೆ ಈ ಥರ ಹಾಕೋಬೇಕು ಈ ಥರ. ಸೊ 61 ಲೆವೆಲ್ ಇಲ್ಲಿದ್ದಾನೆ, ಇಂಟ್ರಾಡೇಲ್ ಸಿಗ್ತಾ ಇಲ್ಲ. ಅಟ್ಲೀಸ್ಟ್ ನೋಡಿ, ಈಗ ಇಲ್ಲಿರೋದು 41,562, ಮಾರ್ಕೆಟ್ ನಡೀತು 43,754, ಆಲ್ಮೋಸ್ಟ್ 2,000 ಪಾಯಿಂಟ್. ಓ ಸಂತೋಷ್, 2,000 ಪಾಯಿಂಟ್ ಹೇಳ್ಬಿಟ್ಟಾರೆ ಅಂತ ಬಿದ್ದೇ ಬಿಡುತ್ತಾ? ಇಲ್ಲ, ನಾನು ಹೇಳ್ತಿರೋದು ನೀವು ಲೆವೆಲ್ಸ್ನ ಡ್ರಾ ಮಾಡ್ಕೊಂಡು ವೇಟ್ ಮಾಡಿ, ಅಷ್ಟು ಲೆವೆಲ್ಸ್ ಬರೋವರೆಗೂ ವೇಟ್ ಮಾಡಿ ಅಷ್ಟೇ. ಸೊ ಇಲ್ಲಿ ನೀವು ಏನದು ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ಗಳ ಬಗ್ಗೆ ನೋಡ್ತಾ ಇದ್ರೆ, ಇಲ್ಲಿ ಡಬಲ್ ಟಾಪ್ ಫಾರ್ಮೇಷನ್ ಆಗಿದೆ ನೋಡಿ. ಇಲ್ಲೊಂದು ಟಾಪ್ ಮಾಡಿದ್ದಾನೆ, ಇಲ್ಲೊಂದು ಟಾಪ್ ಮಾಡಿದ್ದಾನೆ. ಸೊ ಅದೇ ರೀತಿ ಈ ಡಬಲ್ ಟಾಪ್ ಫಾರ್ಮೇಷನ್ ಮಾಡಿದಾಗ ತೋರಿಸ್ಕೊಡ್ತೀನಿ ನಿಮಗೆ. ಡಬಲ್ ಟಾಪ್ ಆರಾಮ್ಸೆ ಮಾಡಿದೆ ನೋಡಿ, ಈಗ ಇಲ್ಲೊಂದು ಮಾಡಿದಾನ. ಸೊ ದಟ್ ನಂತರ ನೋಡಿ, ಡಬಲ್ ಟಾಪ್ ಮಾಡಿದ್ದಾನೆ, ಕರೆಕ್ಟ್ ಡಬಲ್ ಟಾಪ್ ಮಾಡಿದ್ದಾನೆ ಈಗ. ಓಕೆ, ಡಬಲ್ ಟಾಪ್ ಫಾರ್ಮೇಷನ್ ಅಂತೀವಿ ಇದು. ಏನಿದು ಟ್ರೆಂಡ್ ರಿವರ್ಸಲ್ ಸಿಗ್ನಲ್ ಇದು. ಆಯಿತಾ? ಡಬಲ್ ಟಾಪು ಆಗಿದೆ. ಸೊ ಈ ಒಂದು ನೆಕ್ ಲೈನ್ ಸಹಿತ ಈಗ ಬ್ರೇಕ್ ಮಾಡಿದ್ದಾನೆ ಈಗ ನೋಡಿ, ಕರೆಕ್ಟ್. ಸೊ ಹಾಗಾಗಿ ಒಂದು ರಿವರ್ಸಲ್ ಇದು. ಬ್ಯಾಂಕ್ ನಿಫ್ಟಿಯಲ್ಲಿ ಒಂದು ಡೌನ್ ಟ್ರೆಂಡ್ ಆಗೋ ಸಂಭವ ಅಂತ ಇದೆ. ಟಾರ್ಗೆಟ್ ನಾವು ಇಲ್ಲಿವರೆಗೂ ನೋಡ್ಬೋದು, ಕರೆಕ್ಟ್. ಸೊ ಈ ರೀತಿಯೆಲ್ಲ ಇರ್ತವೆ, ಹಾಗಾಗಿ ನೋಡ್ಕೊಂಡು ಟ್ರೇಡ್ ಮಾಡ್ಕೊಳ್ಳಿ. ಓವರಾಲ್ ಟ್ರೆಂಡ್ ಈ ಥರ ಇದೆ. ನೀವು ಓವರಾಲ್ ನೋಡಿದ್ರೆ ಮಾರ್ಕೆಟ್ ಯಾವತ್ತು ಡೌನ್ ಟ್ರೆಂಡಲ್ಲಿ ಇಲ್ಲ, ಇದು ಅಪ್ ಟ್ರೆಂಡಲ್ಲಿದೆ. ಆಲ್ಮೋಸ್ಟ್ ಇಲ್ಲಿಂದ ಹಿಡಿದು ಮಾರ್ಕೆಟ್ ಇಲ್ಲಿಂದ ಹಿಡಿದು ಈಗ ಇಲ್ಲಿವರೆಗೂ ಸುಮ್ಮನೆ ಒಂದು ಸ್ಟ್ರೈಟ್ಲೇನೆ ಹೋಗ್ತಾನೆ ಇದ್ದಾನೆ, ಕರೆಕ್ಟಾಗಿ ಈ ಥರ ನೋಡಿ. ಇದು ಟ್ರೆಂಡ್ ಲೈನ್ ಹಾಕ್ಕೊಂಡ್ರಿ ಈಗ. ಈಗ ಮಾರ್ಕೆಟ್ ಇಲ್ಲಿದ್ದಾನೆ, ಮಾರ್ಕೆಟ್ ಇಲ್ಲಿವರೆಗೂ ಈ ಟ್ರೆಂಡ್ ಲೈನ್ವರೆಗೂ ಬಂದು ಇಲ್ಲಿ ಸಪೋರ್ಟ್ ತೊಗೊಂಡು ಹಿಂಗೂ ಮೇಲೆ ಹೋಗ್ಬೋದು ತಾನೆ.
ಸೊ ಹಾಗಾಗಿ ಏನಾಗುತ್ತೆ ನಿಮಗೆ, ಏನಪ್ಪ ಎಲ್ಲ ಹೇಳಿ ಕನ್ಫ್ಯೂಸ್ ಮಾಡ್ತೇನೆ ಅಂತ ಅನ್ಕೋಬೇಡಿ. ನಾನು ನಿಮಗೆ ಮ್ಯಾಕ್ಸಿಮಮ್ ಟ್ರೈ, ನಾನು ಏನು ಟ್ರೈ ಮಾಡಬೇಕು ಹೇಳ್ತಾ ಇದ್ದೀನಿ ಅಂದರೆ, ನೀವು ಅರ್ಥ ಮಾಡ್ಕೊಳ್ಳಿ ಮಾರ್ಕೆಟಲ್ಲಿ, ಟೈಮ್ ಕೊಡಿ, ನೀವು ಯಾವ ಸ್ಟ್ರಾಟಜಿನ ಫಾಲೋ ಮಾಡಬೇಕು, ಆ ಸ್ಟ್ರಾಟಜಿನ ಯಾವ ರೀತಿ ನೀವು ಒಂದು ಅನಲೈಸ್ ಮಾಡಬೇಕು ಅಂತ ಹೇಳ್ಕೊಡ್ತಾ ಇದ್ದೀನಿ. ಆಯಿತಾ? ಇವೆಲ್ಲ ನಿಮಗೆ, ಇವನ್ನೆಲ್ಲ ನಿಮಗೆ ಕ್ಲಾಸಲ್ಲಿ ಹೇಳ್ಕೊಡೋಕೆ ಕಷ್ಟ ಸರ್. ಕ್ಲಾಸಲ್ಲಿ ಯಾಕೆಂದರೆ ಹೆಂಗೆ ಹೇಳ್ಕೊಡ್ತೀರಿ, ಎಷ್ಟು ವರ್ಷ ಬೇಕಾಗುತ್ತೆ ಇದು ರೀಡ್ ಮಾಡೋಕ್ಕೆ ನಿಮಗೆ, ಕರೆಕ್ಟಾ? ಸೊ ಹಾಗಾಗಿ ನಾನು ನಿಮಗೆ ಆದಷ್ಟು ಕ್ಲಾಸಿಗೆ ಹೋಗ್ಲಿಲ್ಲಂಗೆ ನೀವಾಗೆ ಸ್ವತಃ ಅನಲೈಸ್ ಮಾಡಬೇಕಪ್ಪ, ಸ್ವತಃ ಅನಲೈಸ್ ಮಾಡಿಕೊಂಡು ನಾನು ಟ್ರೇಡ್ ಮಾಡಬೇಕು. ಸೊ ಅದಕ್ಕೆ ನಾನು ಏನು ಸಹಾಯ ಮಾಡಬೇಕು ಅದು ಸಹಾಯ ಮಾಡ್ತೇನೆ. ಸೊ ಇದು ಒಂದು ಆಪ್ಷನ್. ಇಲ್ಲ ನಮಗೆ ಈ ಥರ ಬೇಡ ಸರ್, ನಮ್ಗೆ ಇಷ್ಟು ಟೈಮ್ ಕೊಡೋಕ್ಕಾಗಲ್ಲ, ಇದೆಲ್ಲ ಅನಲೈಸ್ ಮಾಡಿ ಇದು ಮಾಡೋಕ್ಕಾಗಲ್ಲ ಅಂದರೆ ನೀವು ಕ್ಲಾಸ್ ತೊಗೋಬೇಕಷ್ಟೇ, ಕ್ಲಾಸ್ ತೊಗೊಳ್ಳಿ. ಆ್ಯಂಡ್ ಆಫ್ಲೈನ್ ಕ್ಲಾಸು ಸ್ಟಾರ್ಟ್ ಆಗುತ್ತೆ ಈ ಮಂತ್ ಎಂಡಿಂದ, ಸ್ಟಾರ್ಟ್ ಮಾಡ್ತೀವಿ ಎಚ್ ಎಸ್ ಆರ್ ಲೇಔಟಲ್ಲಿ. ರಿಜಿಸ್ಟರ್ ಹಾಕೊಳ್ಳಿ, ನಾನು ಅನೌನ್ಸ್ ಮಾಡ್ತೀನಿ ಎಲ್ಲ ಡೇಟ್ ಆ್ಯಂಡ್ ಅಡ್ರೆಸ್ ಎಲ್ಲ ಅನೌನ್ಸ್ ಮಾಡ್ತೀನಿ, ಸ್ವಲ್ಪ ಹಬ್ಬ ಆಗಲಿ ಅಂತ ವೇಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಅಲ್ಲಿ ಬನ್ನಿ, 2 ಡೇಸ್ ಹೇಳ್ಕೊಡ್ತೀನಿ, ತೊಂದರೆ ಇಲ್ಲ. ಆ್ಯಂಡು ನಮ್ದು ಕ್ಲಾಸಲ್ಲಿ ಏನಂದ್ರೆ ಓನ್ಲಿ 50 ಮೆಂಬರ್ಸ್ ಇರ್ತಾರಷ್ಟೇ, ಇದ್ರ ಮೇಲೆ ಯಾವುದೇ ಕಾರಣಕ್ಕೂ ನಾವು ಇದನ್ನು ಜಾಸ್ತಿ ಮಾಡೋಕ್ಕೆ ಹೋಗಲ್ಲ. 15ಜನ, ಯಾಕೆಂದರೆ ಒಂದು 60 ಜನ 50 ಜನ 60 ಜನ ಗ್ರೂಪ್ ಕರ್ಕೊಂಡು ಯಾರಿಗೂ ಏನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೇಳಿದೆಲ್ಲ ಅರ್ಥ, ಅವ್ರಿಗೆಲ್ಲ ಡೌಟ್ನ ಕ್ಲಿಯರ್ ಮಾಡೋಕ್ಕೆ ಆಗಲ್ಲ ನನಗೆ. ಹಾಗಾಗಿ 15 ಜನ ಇದ್ರು ಅಂದರೆ 15 ಜನಕ್ಕೆ ಪ್ರತಿಯೊಂದು ಅವ್ರ ಡೌಟ್ಸ್ಗಳು ನಮ್ಮ ಕ್ಲಾಸ್ ಎಲ್ಲ ಹೇಳ್ಕೊಡ್ಬೋದೆ. ಓಕೆ, ಅಪ್ಡೇಟ್ ಮಾಡ್ತೀವಿ. ಸೊ ಈ ರೀತಿ ನೀವು ನೋಡ್ಕೊಳ್ಳಿ, ಫಸ್ಟು ನೋಡಿಕೊಂಡು ಟ್ರೇಡ್ನ ಎಕ್ಸಿಕ್ಯೂಟ್ ಮಾಡೋದು ಕಲೀರಿ. ಆಯಿತಾ? ಬೇಡಂದ್ರೆ ಟ್ರೆಂಡ್ ಲೈನ್ ಹಾಕ್ಕೊಳ್ಳಿ, ಟೈಮ್ ಕೊಡಿ ಮಾರ್ಕೆಟಿಗೆ, ಟೈಮ್ ಕೊಟ್ಟು ಇವನ್ನೆಲ್ಲ ನೀವು ಕಲಿಬೇಕು. ಆಯಿತಾ? ಎಷ್ಟು ಟೈಮ್ ಕೊಡ್ತೀರಾ ಚಾರ್ಟ್ ಮುಂದೆ ನೀವು ಕಲಿತೀರಾ ಅಷ್ಟು ಒಳ್ಳೇದು. ಕ್ಲಿಯರ್? ಸೊ ಓವರ್ ಆಲ್ ನಾಳೆ ನೋಡಿ, ನೋಡಿಕೊಂಡು ಮಾರ್ಕೆಟ್ ನಮ್ಮ ಲೆವೆಲ್ ಬಂದಾಗ ಟ್ರೇಡ್ ಮಾಡೋದು ಕಲೀರಿ. ಆ್ಯಂಡ್ ಏನಪ್ಪ ಇವರು ಬರೇ ನೋಡಿ, ಸಿಂಪಲಾಗಿ ಹೇಳ್ತೀನಿ ಕೇಳಿ, ನನಗೆ ನಿಮಗೆ ಈ ಲೆವೆಲ್ ಹೇಳ್ಕೊಡೋದು 2 ನಿಮಿಷ ಕೆಲಸ ಸರ್ ಅಷ್ಟೇ. 2 ಮಿನಿಟ್ಸಲ್ಲಿ ಹೇಳ್ಬೋದು, ಓಕೆ ನಾಳೆ ಈ ಲೆವೆಲ್ ಈ ಲೆವೆಲ್ ಈ ಲೆವೆಲ್ ಈ ಲೆವೆಲ್ ಈ ಲೆವೆಲ್ ಈ ಥರ ಆಗುತ್ತೆ ಅಂತ. 2 ನಿಮಿಷ ಸಾಕು ವೀಡಿಯೋ ಕ್ಲಿಯರ್ ಮಾಡೋಕ್ಕೆ. ಬಟ್ ನಾನು ವೀಡಿಯೋ ಮಾಡ್ತೀನಿ, ಒಂದು 10ರಿಂದ 12 ನಿಮಿಷ ಮಾಡ್ತಾ ಇದ್ದೀನಿ. ಇನ್ನು 9 ನಿಮಿಷ ಬರೀ ಒಂದು ಕೊರಿತಾನೆ, ಬರೀ ಮೋಟಿವೇಶನ್ ಸ್ಪೀಚ್ ಕೊಡ್ತಾನೆ, ಆ ಥರ ಅನ್ಕೋಬೇಡಿ. ನಾನು ನಿಮಗೆ ನಾನು ಟ್ರೈ ಮಾಡೋಕ್ಕೆ ಹೋಗ್ತಿರೋದು ನಿಮ್ಮ ಸೈಕಾಲಜಿನ ಇಂಪ್ರೂವ್ ಮಾಡಬೇಕು, ನಿಮ್ಮ ಸೈಕಾಲಜಿ ಇಂಪ್ರೂವ್ ಮಾಡಬೇಕು. ಸೈಕಾಲಜಿ ಇಂಪ್ರೂವ್ ಮಾಡಬೇಕು ಅಂದರೆ ಏನು, ಏನೆಲ್ಲ ಆಗ್ತವೆ, ಏನೆಲ್ಲ ಸಂಭವನೀಯತೆ ಇದೆ ಮಾರ್ಕೆಟಲ್ಲಿ ಅನ್ನೋದನ್ನು ಇದು ವೀಡಿಯೋನ ಲೆಂತ್ ಮಾಡೋ ಮೂಲಕ ಹೇಳೋದ್ರ ಮೂಲಕ ನಿಮ್ಗೆ ಅರ್ಥ ಆಗಲಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಏನೇನು ಪ್ರಾಬಿಲಿಟೀಸ್ ಇರ್ತವೆ, ಯಾವ ರೀತಿ ನಾವು ಮಾರ್ಕೆಟ್ನ ಅನಲೈಸ್ ಮಾಡಬೇಕು, ಇವನ್ನೆಲ್ಲ ಏನಾಗುತ್ತೆ ಅಂದರೆ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಗೆ ಶೇರ್ ಮಾಡ್ಕೊಡ್ತಾ ಇದ್ದೀನಿ ಅಷ್ಟೇ. ಸೊ ಹಾಗೆ ನಿಮ್ಮ ಟೈಮ್ ವೇಸ್ಟ್ ಮಾಡ್ಕೊಳ್ಳಿಲ್ಲ ಅಂದರೆ ನಾನೇನು ಹೇಳ್ತಿದ್ದೀನಿ ಅದನ್ನು ನಿಮ್ಮ ಒಂದು ಟ್ರೇಡಿಂಗ್ ಸ್ಟೈಲಲ್ಲಿ ಇದು ಮಾಡ್ಕೊಳ್ಳಿ, ಏನು ಮಾಡ್ಕೊಳ್ಳಿ, ಇಂಪ್ಲಿಮೆಂಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಆಯಿತಾ? ಸೊ ಹಾಗಾಗಿ ವೀಡಿಯೋ ಬೋರಿಂಗ್ ಅನಿಸ್ತಾ ಇತ್ತು ಅಂದರೆ ಫಸ್ಟೇ 2 ನಿಮಿಷದಲ್ಲಿ ಫಸ್ಟ್ ನಾಳೆಯಿಂದ ಏನು ಮಾಡ್ತೀನಿ, ಫಸ್ಟ್ 2 ಮಿನಿಟ್ಸಲ್ಲಿ ಲೆವೆಲ್ಸ್ ಕೊಟ್ಬಿಡ್ತೀನಿ, ಲೆವೆಲ್ಸನ್ನ ನೋಡಿಕೊಂಡು ನೀವು ಸ್ಕಿಪ್ ಮಾಡಬೇಡಿ. ಇಲ್ಲ ಫುಲ್ಲು ನೋಡ್ತೀವಿ ಅಂದರೆ ನೋಡಿ, ತೊಂದರೆ ಇಲ್ಲ. ಆಯಿತಾ? ಥ್ಯಾಂಕ್ ಯು.